ಎಲ್ರಿಗೂ ನಮಸ್ಕಾರ ನಾನು ಸವಿತಾ ಮಾತಾಡ್ತಾ ಇದ್ದೀನಿ ಭಾವಯಾನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಜೊತೆಗೆ ನಾನು ಮಾಡ್ತಾ ಇರ್ತಕ್ಕಂತಹ ಆಲೂಗಡ್ಡೆ ಪಲ್ಯ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗಾಗಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಜೊತೆಗೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ ಭಾವಯಾನ ಫ್ರೆಂಡ್ಸ್ ನಾನಿಲ್ಲಿ ದೋಸೆ ಮಾಡೋದಕ್ಕೆ ಅಂತ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ನಾನು ಅಕ್ಕಿಯನ್ನು ಎರಡು ಲೋಟ ಮತ್ತು ಒಂದು ಸ್ವಲ್ಪ ಅಂದರೆ ಎರಡೂವರೆ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಇಲ್ಲಿ ಸೊಸೈಟಿ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನೀವು ದೋಸೆಗೆ ಅಂತ ಅಥವಾ ಇಡ್ಲಿಗೆ ಅಂತ ಬರ್ತಕ್ಕಂಥ ಯಾವುದೇ ಅಕ್ಕಿಯನ್ನು ಯೂಸ್ ಮಾಡ್ಬೋದು ನಾನು ಅದನ್ನು ನೀಟಾಗಿ ತೊಳೆದು ಈಗ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಅಕ್ಕಿಯನ್ನು ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಬೇಕು ಅಕ್ಕಿ ಒಂದೇ ಅಲ್ಲ ನಾನು ಈಗ ತೋರಿಸ್ತಕ್ಕಂಥ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಸಹ ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಬೇಕು ಇಲ್ಲಿ ನಾನು ಒಂದು ಮುಕ್ಕಾಲು ಲೋಶ್ ಲೋಟದಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕಡಲೆಬೇಳೆಯನ್ನು ಸಹ ಸೇರಿಸ್ತಾ ಇದ್ದೀನಿ ಇವೆರಡನ್ನೂ ಅಷ್ಟೇ ಕ್ಲೀನ್ ಮಾಡಿ ಇವನ್ನು ಕೂಡ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಕಾಲು ಲೋಟದಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಅವಲಕ್ಕಿಯನ್ನು ಕೂಡ ಕ್ಲೀನಾಗಿ ತೊಳೆದು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಅವಲಕ್ಕಿಯನ್ನು ಬಿಟ್ಟು ಕೆಲವರು ಅನ್ನವನ್ನು ಯೂಸ್ ಮಾಡ್ತಾರೆ ಅದನ್ನು ಸಹ ಮಾಡ್ಬೋದು ಸ್ವಲ್ಪ ಅನ್ನವನ್ನು ಇದ್ರ ಜೊತೆಗೆ ರುಬ್ಬುವಾಗ ಬಿಸಿ ಅನ್ನವನ್ನು ಇದರಲ್ಲಿ ಹಾಕ್ಕೊಂಡ್ರೆ ಅದು ಸಹ ಚೆನ್ನಾಗಿರುತ್ತೆ ಈಗ ನಾನು ಇದಿಷ್ಟು ಮೆಂತ್ಯವನ್ನು ನೆನೆಸ್ತಾ ಇದ್ದೀನಿ ದೋಸೆಗೆ ಮೆಂತ್ಯ ಹಾಕಿದ್ರೆ ಕಲರನ್ನು ಕೊಡುತ್ತೆ ಇವೆಲ್ಲವನ್ನು ನೆನೆಸಿ ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹೀಗೆ ಚೆನ್ನಾಗಿ ನೆನೆದಂತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸಿ ನಾವು ರುಬ್ಬಿಡಬೇಕು ನೈಟ್ ಎಲ್ಲ ರುಬ್ಬಿಬಿಟ್ರೆ ಬೆಳಗ್ಗೆ ಈ ದೋಸೆ ಬಿಡೋದಕ್ಕೆ ಸರಿ ಹೋಗುತ್ತೆ ನೋಡಿ ಈ ಹದಕ್ಕೆ ದೋಸೆ ಹಿಟ್ಟನ್ನು ರುಬ್ಕೋಬೇಕು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇಡ್ಲಿಗಾದರೆ ತರಿತರಿಯಾಗಿರಬೇಕು ದೋಸೆಗಾದರೆ ನುಣ್ಣಗೆ ರುಬ್ಕೋಬೇಕು ಈಗ ನಾನು ಮಸಾಲೆ ದೋಸೆ ಮೇಲೆ ಹಚ್ತಕ್ಕಂಥ ಕೆಂಪು ಚಟ್ನಿಗೋಸ್ಕರ ಈ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಎಂಟರಿಂದ ಹತ್ತನ್ನು ತಗೊಂಡಿದ್ದೀನಿ ಈ ಮೆಣಸಿನಕಾಯಿಯನ್ನು ಕ್ಲೀನಾಗಿ ತೊಳೆದು ನೆನೆಸಿಡ್ತಾಯಿದ್ದೀನಿ ಇದು ಓವರ್ನೈಟ್ ನೆನೆಸಿಟ್ರೆ ಬೆಳಗ್ಗೆಗೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಇದು ನೆಂದರೆ ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಈಗ ನಾನು ಮಸಾಲೆ ದೋಸೆ ಮೇಲೆ ಹಾಕ್ತಕ್ಕಂಥ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾಲ್ಕು ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ಒಂದು ಅಥವಾ ಎರಡು ವಿಷಲ್ಲಿ ಬರೆಸಿ ಉಪ್ಪಾಕಿ ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ನಾನು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಸಾರಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಗರಂ ಮಸಾಲೆಯನ್ನು ಸೇರಿಸ್ಕೋಬೋದು ನಾನು ಸ್ವಲ್ಪ ಜಾಸ್ತಿ ಒಂದು ಸ್ಪೂನಷ್ಟು ನಾನು ಸಾರಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಈ ರೀತಿ ಮಿಕ್ಸ್ ಮಾಡಿಟ್ಟರೆ ನಿಜವಾಗ್ಲೂ ಫ್ರೆಂಡ್ಸ್ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಪೌಡರು ಆಲೂಗಡ್ಡೆಗೆ ನೀಟಾಗಿ ಮಿಕ್ಸ್ ಆಗೋ ಥರ ಕೈಯಲ್ಲೇ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಈಗ ನಾನು ಆ ಪಲ್ಯಕ್ಕೆ ಒಗ್ಗರಣೆ ಮಾಡೋದಕ್ಕೆ ಅಂತ ಕರಿಬೇವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಐದರಿಂದ ಆರು ಹಸಿ ಮೆಣಸಿನಕಾಯಿಯನ್ನು ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ನಾನು ಕಾಯಿಯನ್ನು ಸಹ ಬಳಸ್ತೀನಿ ಈಗ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಇಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸಾಸಿವೆ ಜೀರಿಗೆನೂ ಸ್ವಲ್ಪ ಹಾಕ್ತೀನಿ ನಂತರ ಕಡಲೆಬೇಳೆಯನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಕರಿಬೇವು ನಂತರ ಮೆಣಸಿನಕಾಯಿ ಹೆಚ್ಚಿಟ್ಟಿರ್ತಕ್ಕಂಥ ಉದ್ದಕ್ಕೆ ಹೆಚ್ಚಿಟ್ಟಿರ್ತಕ್ಕಂಥ ಹಸಿ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತೀನಿ ನಂತರ ಈರುಳ್ಳಿಯನ್ನು ಸಹ ಹಾಕ್ಬಿಟ್ಟು ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ ಈಗ ಈ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಹೀಗೆ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾನು ಒಂದು ಟೊಮೊಟೊವನ್ನು ಹೆಚ್ಚಿಟ್ಟಿರ್ತಕ್ಕಂಥ ಟೊಮೊಟೋವನ್ನು ಹಾಕ್ತಾಯಿದ್ದೀನಿ ಈ ಟೊಮೊಟೊ ಹಾಕಿದ್ಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಯಾಕಂದರೆ ಬೇಗ ಬೇಯುತ್ತೆ ಟೊಮೊಟೊ ಅಂತ ಟೊಮೊಟೊ ಈರುಳ್ಳಿ ಎರಡೂ ಅಷ್ಟೇ ಬೇಗ ಬೇಯ್ಲಿ ಅನ್ನೋ ಕಾರಣಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಮತ್ತೆ ಕೊನೆಯಲ್ಲಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ನೋಡಿ ಈಗ ಅರಿಶಿನ ಹಾಕ್ತಾಯಿದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೇಲೆ ಅರಿಶಿನ ಹಾಕಿದೆ ಜೊತೆಗೆ ಸ್ವಲ್ಪ ತೆಂಗಿನಕಾಯನ್ನು ಹಾಕ್ತೀನಿ ನಾನು ಎಲ್ಲದಕ್ಕೂ ತೆಂಗಿನಕಾಯನ್ನು ಬಳಸ್ತೀನಿ ಹಾಗಾಗಿ ಇದರಲ್ಲೂ ಸಹ ತೆಂಗಿನಕಾಯನ್ನು ಬಳಸಿದ್ದೀನಿ ನಂತರ ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿ ಸಾರಿನ ಪುಡಿಯನ್ನು ಮಿಕ್ಸ್ ಮಾಡಿ ಇಟ್ಟಿರ್ತಕ್ಕಂತಹ ಆಲೂಗಡ್ಡೆಯನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಈಗ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ನಾವು ಎಲ್ಲದಕ್ಕೂ ಉಪ್ಪನ್ನು ಆಲ್ರೆಡಿ ಹಾಕಿದ್ದೀವಿ ಆಲೂಗಡ್ಡೆ ಬೇಯಿಸುವಾಗ ಹಾಕಿದ್ದೀವಿ ಜೊತೆಗೆ ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಉಪ್ಪು ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಈಗ ಈ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈಗ ನಾನು ದೋಸೆ ಜೊತೆಗೆ ಚಟ್ನಿ ಮಾಡೋದಕ್ಕೋಸ್ಕರ ಈ ಏಳು ಹಸಿ ಮೆಣಸಿನ್ಕಾಯಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಆರರಿಂದ ಏಳು ಸಣ್ಣ ಸಣ್ಣ ಇಲುಕು ಬರುತ್ತಲ್ಲ ಬೆಳ್ಳುಳ್ಳಿದು ಅದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಇಷ್ಟು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮೂರರಿಂದ ನಾಲ್ಕು ಎಲೆಗಳಷ್ಟು ಪುದೀನವನ್ನು ಹಾಕ್ಕೊಳ್ತೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರನ್ನು ಆ್ಯಡ್ ಮಾಡಿ ಇದನ್ನು ಮೊದಲು ರುಬ್ಕೊಳ್ಳೋಣ ಈಗ ನೋಡಿ ಇದು ಇಷ್ಟು ನುಣ್ಣಗಾಗಿದೆ ಇನ್ನೂ ಸ್ವಲ್ಪ ನುಣ್ಣಗಾಗಬೇಕು ಈಗ ಇದಕ್ಕೆ ನೀರು ಸಾಕಾಗ್ತಾ ಇಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ರುಬ್ಕೊಳ್ತೇನೆ ನೋಡಿ ಈಗ ಚಟ್ನಿ ತುಂಬ ನುಣ್ಣಗಾಗಿದೆ ಈ ಹಂತದಲ್ಲಿ ನಾನು ಕಾಯಿ ತುರಿಯನ್ನು ಇದ್ದೀನಿ ಯಾಕಂದರೆ ಮುಂಚೆನೇ ಕಾಯಿ ತುರಿಯನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಎಲ್ಲ ಅದು ಚೆನ್ನಾಗಿ ನುಣ್ಣಗಾದ್ಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಈ ರೀತಿ ಸ್ವಲ್ಪ ತುಂಬ ನುಣ್ಣಗೆ ಮಾಡ್ಕೋಬಾರ್ದು ಕಾಯಿ ಹಾಕಿದ್ಮೇಲೆ ಸ್ವಲ್ಪ ತರಿತರಿ ಆಗಿರೋ ಥರ ರುಬ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿ ರೆಡಿಯಾಗಿದೆ ದೋಸೆ ಮೇಲೆ ಹಾಕೋದಕ್ಕೆ ಕೆಂಪು ಚಟ್ನಿ ಮಾಡ್ತೀನಿ ಅಂತ ಹೇಳದ್ನಲ್ಲ ಅದಕ್ಕೆ ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೆನೆಸಿಟ್ಟಿರ್ತಕ್ಕಂಥ ಮೆಣಸಿನಕಾಯಿಯನ್ನು ಹಾಕಿದೆ ಜೊತೆಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಮೂರು ಚಮಚದಷ್ಟು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಇದಿಷ್ಟನ್ನು ನೀರನ್ನು ಹಾಕ್ಕೊಳ್ಳ್ದೆ ಹಾಗೆ ರುಬ್ಕೊಳ್ಳಿ ಗಟ್ಟಿಯಾಗಿ ನೀರನ್ನು ಆ್ಯಡ್ ಮಾಡಬಾರ್ದು ನೋಡಿ ಈ ರೀತಿ ತರತರಿಯಾಗಿ ಬಂದಿದೆ ಈಗ ನಂತರ ನಾನು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ರೀತಿ ನುಣ್ಣಗಾಗಿದೆ ಅಕಸ್ಮಾತ್ ನುಣ್ಣಗಾಗಲೇ ಆಗಲೇ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಬೇಕಿದ್ದರೂ ಆ್ಯಡ್ ಮಾಡ್ಕೋಬಹುದು ಈಗ ನಾನು ದೋಸೆ ಬಿಡೋದಕ್ಕೆ ಅಂತ ತವೆಯನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿಯಿಂದ ಈ ರೀತಿ ಸ್ಪ್ರೆಡ್ ಮಾಡಿದ್ದೀನಿ ನಾವು ರೆಡಿ ಮಾಡಿಟ್ಟಿರ್ತಕ್ಕಂತಹ ದೋಸೆ ಹಿಟ್ಟಿನಿಂದ ಈ ರೀತಿ ದೋಸೆಯನ್ನು ಹಾಕಿದ್ರೆ ದೋಸೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡ್ಬೋದು ದೋಸೆ ಹಾಕಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮಸಾಲ ದೋಸೆಗೆ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕಿ ಇಲ್ಲಾಂದರೆ ಅದು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ದೋಸೆ ಬೇಯ್ತಾ ಇದೆ ಕೆಳಗಡೆ ಕಪ್ಪಗಾಗೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಇದ್ರ ಮೇಲೆ ನಾವು ಚಟ್ನಿಯನ್ನು ನಾವು ಮಾಡಿರ್ತಕ್ಕಂಥ ಕೆಂಪು ಚಟ್ನಿಯನ್ನು ಸ್ಪ್ರೆಡ್ ಮಾಡೋಣ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಇದ್ರ ಮೇಲೆ ಕೆಲವರು ಚಟ್ನಿ ಪುಡಿಯನ್ನು ಒದರಿಸ್ಕೊಳ್ತಾರೆ ಇದೇ ಕೆಂಪು ಚಟ್ನಿ ನಾನು ಈಗ ಮಾಡಿರೋದೇ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದಾದರೆ ಸಾಕಾಗುತ್ತೆ ಇದ್ರ ಮೇಲೆ ನಾನು ಇವಾಗ ಮಾಡಿಟ್ಟಿರ್ತಕ್ಕಂತಹ ಆಲೂಗಡ್ಡೆ ಪಲ್ಯವನ್ನು ಇದ್ದೇನೆ ಈಗ ಮಸಾಲೆ ದೋಸೆ ಬೆಂದು ರೆಡಿಯಾಗಿದೆ ನೋಡಿ ಇದನ್ನು ನಾನಿವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತೆಳಕ್ಕೆ ತುಂಬ ತೆಳ್ಳಗೆ ಬಂದಿದೆ ಜೊತೆಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ನೀವು ನಾನು ಇದನ್ನು ಟೊಮೊಟೊ ಚಟ್ನಿ ಮತ್ತು ಕಡಲೆ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇವಾಗ ನೋಡ್ತಾ ಇರ್ಬೋದು ಎಷ್ಟು ನೋಡಿ ಈ ಥರ ಅಂದರೆ ಸೌಂಡ್ ಬರ್ತಾ ಇದೆ ಆ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಮಸಾಲೆ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ಲೈಕನನ್ನು ಒತ್ತಿ ಇದರಿಂದ ನಾನು ಹೊಸ್ದಾಗಿ ಆಗ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ